ಮತ್ತೇನಾಗುತ್ತೆ, ಏನು ನಿಮಗೆ ನೀವು ಹೇಳ್ತೀರಿ ನಾನು ಹೆದರ್ಬಿಟ್ಟಿದ್ದೆ, ನನಗೆ ಉದ್ರೇಕನೇ ಆಗಲ್ಲ, ಅದ್ರ ನಂತರ ಏನು ಮಾಡ್ತಾನೆ? ಉದ್ರೇಕ ಆಗಲ್ಲ ಆದರೂ ಬಿಡಲ್ಲ ಅವನು, ಉದ್ರೇಕ ಗೊಳಿಸು ಗೊಳಿಸು ಅಂತೇಳಿ ಹಿಂಸೆ ಕೊಡ್ತಿರ್ತಾನೆ. ನೆಕ್ಸ್ಟ್ ಆಗದೇ ಇರೋಕ್ಕೆ ಹೆದರ್ಕೋಬೇಡ ನೀನು, ನಾನು ನೆಕ್ಸ್ಟ್ ಟೈಮ್ ಇದು ಫಸ್ಟ್ನೇ ಮೊದಲನೇ ಬಾರಿ ಅಲ್ವಾ ಆ ಥರ ಆಗುತ್ತೆ, ನೆಕ್ಸ್ಟ್ ಟೈಮಿಗೆ ನಾನು ನೆಕ್ಸ್ಟ್ ಟೈಮ್ ಬಾ ಚೆನ್ನಾಗಿ ನೋಡ್ಕೋತೀನಿ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಾನೆ. ಸರಿ ಅಂತೇಳಿ ಬಟ್ಟೆ ಹಾಕಿ ಹೋಗು ಅಂತ ಹೇಳ್ತಾನೆ. ಅವ್ನು ಬಟ್ಲು ಮನೆಗೆ ಹೋಗ್ತಾನೆ, ನಾನು ಬಟ್ಟೆ ಹಾಕೊಂಡು ಹೊತ್ಕೊಂಡು ಕೂತಿರ್ತೀನಿ. ಅವಾಗ ಬಂದು ಮತ್ತೆ ಹೆಗಲ ಮೇಲೆ ಕೈ ಹಾಕೊಂಡು ಕೆನ್ನೆ ಎಲ್ಲ ಸವರಿ ಉತ್ಕೊಟ್ಟು ನೀನು ಚೆನ್ನಾಗಿರು, ನಿನ್ನ ಜೊತೆ ನಾನು ಇರ್ತೀನಿ, ನೀನು ಹೆದರು ಬೇಡ ಅಣ್ಣ, ನೀವು ಮಾಡಿದ ತಪ್ಪಲ್ವ ಅಂತ ಹೇಳಿದರೆ, ತಪ್ಪು ಅಂತ ಹೇಳ್ಬಿಟ್ಟು ವಿರೋಧಿಸಿದರೆ, ತಪ್ಪು ಅಂತೇಳಿ ವಿರೋಧಿಸ್ದೆ, ಅವಾಗ ಅವರು ಏಯ್ ಯಾರಿಗೆ ಹೇಳ್ತಿದ್ದೀವ ಹಾಗೆ ಹಿಂಗೆ, ಈ ಇದು ಇಲ್ಲೇ ಇರಬೇಕು, ಮತ್ತು ನೆಕ್ಸ್ಟ್ ಬೇರೆ ಲೆವೆಲ್ ಎಲ್ಲೂ ಹೋಗಬಾರ್ದು, ಮತ್ತು ನಿಮ್ಗೆ ಗೊತ್ತಲ್ವ ನಮ್ಮ ಫ್ಯಾಮಿಲಿ ಪವರ್ ಏನು ಅಂತೇಳಿ, ನಮ್ಮದೇನು ಗೊತ್ತಲ್ವ, ಇಲ್ಲಿ ಏನು ಮಾಡೋಕ್ಕಾಗಲ್ಲ ನೀನು, ಆಮೇಲೆ ನಿನ್ನ ಜೀವನನೇ ಮುಗೀತು ಅಂದ್ಕೊಬಿಡು ಇಷ್ಟಕ್ಕೇನೆ, ಆ ಥರ ಎಲ್ಲ ಬೆದರಿಕೆಗಳನ್ನು ಕೊಡ್ತಾರೆ. ಮತ್ತೆ ಎಲ್ಲ ಬರೀತೀರಿ ನೀವು, ನನ್ನ ಹತ್ರನೇ ಸಾರಿ ಕೇಳಲಿಕ್ಕೆ ಹೇಳಿದರು, ಸಾರಿ ಕೇಳು ಅಂತ ಹೇಳಿದರು, ಅಲ್ಲಿಂದ ಏನದು? ಅಲ್ಲಿಂದ ಹೊರಟಾಗ ಅದು ಅಲ್ಲಿ ಅವನು ಅವನ ಸುಖಗೊಳಿಸೋಕ್ಕಾಗಲಿಲ್ಲ ಅಂತ ಹೇಳಿಬಿಟ್ಟು ನನ್ನನ್ನೇ ಸಾರಿ ಕೇಳು ಅಂತೇಳಿ ಹೇಳ್ತಾನೆ ಅವನು ಪುಣ್ಯಾತ್ಮ. ಈ ಥರ ಎಲ್ಲ ಮಾಡಿದ ತಪ್ಪಾಯಿತು ಅಂತ ಅವನು ಕೇಳಬೇಕು, ನನ್ನನ್ನೇ ಸಾರಿ ಕೇಳು ಅಂತ. ನಾನು ಅದಕ್ಕೆ ಏನೂ ರೆಸ್ಪಾನ್ಸ್ ಮಾಡದೇ ಇದ್ದಾಗ ಏನಕ್ಕೆ ಸಾರಿ ಕೇಳಬೇಕಂತೆ ಅವ್ರಿಗೆ, ಮನೆಗೆ ಹೋಗಿ ಅಲ್ಲ ಏನಕ್ಕೆ ಸಾರಿ ಕೇಳಬೇಕಂತ ಹೇಳ್ತಾನೆ ಅವನು, ಅವನು ಸುಖ ಕೊಡ್ಸೋಕ್ಕಾಗಲಿಲ್ಲ ಅಂತಲ್ಲಂತೆ. ಅವ್ನು ಕೇಳಿದ ರೀತಿ ರೆಸ್ಪಾನ್ಸ್ ಮಾಡಲಿಲ್ಲ ನಾನು. ಹ್ಞೂ, ಆ ರೀತಿ ಅದಕ್ಕೆ ಸಾರಿ ಕೇಳು ನನ್ನ. ಹಾಂ, ಹೇಳ್ತಾನೆ ಸರ್. ನೀವು ಸಾರಿ ಕೇಳೋದಿದ್ದಾಗ ಏನು ಮಾಡ್ತಾನೆ? ಸಾರಿ ಕೇಳದೇ ಇದ್ದಾಗ ನಾನು ತುಂಬ ಖಿನ್ನತೆಗೊಳಗಾಗಿರ್ತೀನಿ, ಏನು ಮಾತಾಡ್ತಿರಲ್ಲ, ಸುಮ್ಮನೆ ನಾನು ಪಾಡಿಗೆ ನಾನು ಇದ್ಬಿಟ್ಟಿರ್ತೀನಿ, ಅವನು ಮತ್ತೆ ಕರ್ಕೊಂಡು ಹೋಗು ಹೊರಗಡೆ ಹೊರಗಡೆ ಇದು ಮಾಡಿ ಹೊರಗಡೆ ಬಂದು ಹೊರಗಡೆ ಕರ್ಕೊಂಡು ಹೋಗಂಗೆ ಬಂದು ಮನೆಗೆ ಹೋದ್ಮೇಲೆ ಮೆಸೇಜ್ ಹಾಕು, ಸಾರಿ ಕೇಳು ನನ್ನ ಹತ್ರ ಒಂದು ಸಾರಿ, ನೀನು ನೆಕ್ಸ್ಟ್ ಟೈಮ್ ಬಂದಾಗ ಚೆನ್ನಾಗಿ ನೋಡ್ಕೋ ಹಂಗೆ ಹಿಂಗೆ ಅಂತ ಮತ್ತೆ ಏನೇನೋ ಹೇಳ್ತಾನೆ. ನಿನಗೆ ಎದುರು ಬೇಡ, ನನಗೆ ಕೆಲಸ ಕೊಡಿಸ್ತೀನಿ, ಇದು ಮಾಡ್ತೀನಿ, ನಮ್ಮಿಲ್ಲ ವಿಚಾರಗಳು ಬೇರೆ ಎಲ್ಲ ಕೆಲಸ ಕೊಡಿಸ್ತೀನಿ ನಾನು, ಅಲ್ಲಿ ಕೇಳಿದೆ ಏನೋ ಮದರ್ ಡೈರಿಯಲ್ಲಿ ಕೆಲಸ ಕೊಡಿಸ್ತೀನಿ, ಕಾಂಟ್ರಾಕ್ಟ್ ಕೆಲಸಗಳೆಲ್ಲನು ಮಾಡಿವೆ, ಟೆನ್ ಇವನ್ನ ಹಾಕ್ಕೊಡ್ತೀನಿ, ಟೆಂಡ್ರ್ ಹಾಕ್ಕೊಡ್ತೀನಿ, ಏನೇನೋ ಮಾತುಗಳನ್ನು ಹೇಳ್ತಾರೆ. ನನಗೆ ಆಗಿದ್ರು ಅವರು ನಾನು ಇದ್ದಿದ್ದ ಟೆನ್ಷನಲ್ಲಿ ಅವ್ರು ಏನು ಹೇಳ್ತಾರೆ ಏನು ಮಾಡ್ತಾರೆ ಏನೂ ಗೊತ್ತಾಗ್ತಿರಲಿಲ್ಲ. ಆ ಥರ ಇತ್ತು ಸಿಚುವೇಶನಲ್ಲಿ. ಆಯಿತು, ಮನೆಗೆ ಬಂದ ನಂತರ ಏನಾಗುತ್ತೆ? ಮನೆಗೆ ನಾನು ಬಂದ ನಂತರ ಅವರಿಗೆ ಮೆಸೇಜ್ ಮಾಡ್ತೀನಿ, ಅಣ್ಣ ಬಂದೆ ಮನೆಗೆ ಸಾರಿ ಕೇಳ್ತೀನಿ, ನಂತರ ಹೆಂಗೆ ಮನೇಲಿ ಇದ್ದೀನಿ ಅವತ್ತೇನು ಆಗಲ್ಲ, ಮತ್ತು ಇನ್ನು ಅವನು ನನಗೆ ಆಗದೆ ಇದ್ದಾಗ ಅವನು ಶಿವನ ಹತ್ರ ಹೇಳ್ಕೊಳ್ತೀನಿ, ಫ್ರೆಂಡ್ ಹತ್ರ ಶಿವನ ಹತ್ರ ಹೇಳ್ಕೊಂಡಾಗ ಅವನು ಶಿವ ಯಾರು ನಿಮಗೂ ಆಗ್ತಾನ ಅಲ್ಲ ನನಗೂ ಫ್ರೆಂಡು. ಹಾಂ, ನಿಮಗೂ ಫ್ರೆಂಡು ಪ್ರಜ್ವಲ್ ರೇವಣ್ಣಗೆ, ಸಾರಿ ಸೂರಜ್ ರೇವಣ್ಣಗೆ ಏನಾಗಬೇಕು? ಸೂರಜ್ ರೇವಣ್ಣಗೂ ಆಪ್ತ ಆಗಬೇಕು, ಅವ್ರಿಗೂ ಅವರು ಫುಲ್ಲು ಕ್ಲೋಸ್ ಆಗಿದ್ದವರು, ಅವ್ರಿಗೂ ಅವ್ರಿಗೆ ಕ್ಲೋಸ್ ಅಂತ ಗೊತ್ತಲ್ಲ, ಹಂಗಾಗಿ ನನಗೂ ಶಿವ ಅಂದರೆ ನನ್ನ ಕೊಲಿಗೂ ನನ್ನ ಜೊತೆ ಕೆಲಸ ಮಾಡ್ತಿದ್ದು ಅವನು. ಹ್ಞೂ, ಅವ್ನಿಗೆ ಹೇಳ್ತೀರಿ ನೀವು ಹಿಂಗೆ ಹಿಂಗಾಯ್ತು ಅಂತ? ಹಿಂಗೆ ಹಿಂಗಾಯ್ತು ಅಂತೇಳಿ ಹೇಳ್ತೀನಿ. ಹ್ಞೂ, ಏನಾಯ್ತು ಮತ್ತೆ ಹೇಳ್ತೀನಿ. ಆಮೇಲೆ ಅವನು ಅವರಿಗೆ ವಿಚಾರಗಳನ್ನು ನನಗೆ ಹೇಳಿದ್ದಾನೆ ಅಂತ ತಿಳಿಸ್ತಾರೆ. ಆಮೇಲೆ ಅವರು ಮತ್ತೆ ಅವನ ಕಡೆಯಿಂದ ಪ್ರೆಸರ್ ಆಗ್ತಾರೆ, ನಿನಗೇನು ಬೇಕು ಬಾ, ಫೋನ್ ಕನ್ವರ್ಸೇಷನ್ ನೋಡ್ತೀನಿ, ಎಲ್ಲೂ ಹೋಗ್ಬೇಡ ಮಾತಾಡ್ತಾರೆ, ಏನು ಆಗಲ್ಲ, ನಾಲ್ಕು ಗೋಡೆ ಮಧ್ಯೆ ಆಗಿರೋದು, ನಿನ್ ಟೆನ್ಷನ್ ತಗೊಂಬೇಡ, ನಾನು ಯಾರಿಗೂ ಹೇಳಲ್ಲ, ನಿನ್ನ ಲೈಫ್ ಸೆಟ್ಲ್ ಮಾಡ್ಕೊಡ್ತೀನಿ, ಏನಕ್ಕೆ ಹೇಳ್ತಾರೆ ಅದನ್ನು ಅವ್ರು ನಿಮಗೆ? ಅದು ಅದು ನಡೆದಿರೋದು ಸತ್ಯ ಆಗಿರೋ ಹೊತ್ತಿಗೆ ತಾನೇ ಅವೆಲ್ಲನೂ ಮಾತಾಡಿರೋದು, ಅದು ಅವನಿಗೆ ತಿಳಿಸಿದ್ದಲ್ಲ ನನ್ನ ಮೇಲೆ. ಆಮೇಲೆ ಅವಾಗ ನನಗೆ ಮಾಡಿ ಫೋನ್ ಮಾಡಿ ಜೀವ ಬೆದರಿಕೆ ಹೇಳಿಸ್ತಾರೆ, ಶಿವನ ಹತ್ರದಿಂದ ಹೇಳಿಸ್ತಾರೆ, ಹಿಂಗೆ ನೀವು ಹಿಂಗೆ ನಿಮ್ಮ ಕುಟುಂಬಕ್ಕೆ ತೊಂದರೆ ಆಯ್ತದೆ, ನಿನ್ನ ಲೈಫ್ ಇಲ್ಲಿಗೆ ಮುಗುತ್ತೆ, ನೀವು ಮುಗೀತು ಅಂತ ತಿಳ್ಕೊಬಿಡು, ಇದೇ ಮೊದಲೆಲ್ಲ ಹಿಂಗೆ ನಂದು ಮೂರು ಕೊಲೆ ಆಗಿದೆ ಅಂತಲೂ ತಿಳಿಸ್ತಾನೆ. ಅದೇನು ಯಾರು ಮಾಡಿದ್ದಾನೆ ಏನೋ ಗೊತ್ತಿಲ್ಲ. ಮೂರು ಕೊಲೆ ಮಾಡಿದ್ದಾನೆ ಯಾರು? ಸೂರಜ್ ರೇವಣ್ಣ ಮಾಡಿಸಿದ್ದಾನಂತೆ. ಅವನೇ ಹೇಳೋದು? ಹಾಂ, ಅವನೇ ಹೇಳೋದು ನಾನು ಮೂರು ಕೊಲೆ ಮಾಡ್ತಿದ್ದೀನಿ ಅಂತ. ಹಾಂ, ಆಮೇಲೆ ನೀನೇನೇ ಅದೇ ಬೆಳಕಿಗೆ ಬಂದಿಲ್ಲ, ಇನ್ನು ನೀನು ಒಂದು ಅದರಲ್ಲಿ ನೀನು ಒಂದು ಆಗ್ತೀಯ ಬಿಡು ಅಂತೇಳಿ ಹೇಳ್ಕೊಳಿಸ್ತಾರೆ ಮನೆಯಿಂದ ಹೋಗ್ಬೇಕಾದ್ರೆ, ಅದು ಅದೇ ಮಾತು ಹೇಳ್ಕೊಳಿಸ್ತಾರೆ, ಬೆದರಿಕೆ ಹಾಕಿ ಕಳಿಸ್ತಾರೆ. ಈ ಆಮಿಷ ಒಡ್ತಾರಲ್ಲ ನಿಮ್ಗೆ, ಎಷ್ಟು ದುಡ್ಡು ಬೇಕು, ದುಡ್ಡು ಸ್ವಲ್ಪ ದುಡ್ಡು ತಕೋ, ಇದು ನಾಲ್ಕು ಗೋಡೆಗಳ ಮಧ್ಯೆ ಆಗಿದೆ, ಮರ್ತು ಬಿಡು, ಬೇಜಾರು ಮಾಡ್ಕೊಬೇಡ, ಇದಕ್ಕೋಸ್ಕರನೇ ಶಿವ ಎಂಬುವನನ್ನು ಮೀಡಿಯೇಟರ್ ಆಗಿ ಇಟ್ಕೊಂಡಿರ್ತಾರೆ ಅವರು. ನನಗೆ ಇದ್ರ ಬಗ್ಗೆನೇ ಇಂಟ್ರೆಸ್ಟ್, ನನಗೆ ಮರ್ಯಾದೆ ಮುಖ್ಯ ಆಗಿತ್ತು, ನನ್ನ ಜೀವನ ಮುಖ್ಯ ಆಗಿತ್ತು, ನನ್ನ ಕೆರಿಯರ್ ಮುಖ್ಯ ಆಗಿತ್ತು, ಬಟ್ ಆಗ ಶಿವನ ಮೀಡಿಯೇಟರ್ ಆಗಿ ಬಿಟ್ಟು ಅವನ ಕಡೆಯಿಂದಲೇ ಬೆದರಿಕೆ ಒಡ್ಡೋದು, ಮತ್ತು
ಯಾವ್ದಾವುದೋ ರೀತಿಯಲ್ಲಿ ಇದು ಮಾಡೋದು, ನನಗೆ ಫೋರ್ಸ್ಫುಲ್ಲಿ ಇದು ಮಾಡೋದು, ಬೇಡ ಬೇಡ ಅಂತ ಹೇಳಿದರು, ಇಲ್ಲ ನೀನು ಒಂದು ಸೆಟ್ಲ್ಮೆಂಟಿಗೆ ಬಾ, ನಿನಗೆ ಅದೇನು ಇದು ಮಾಡ್ತೀನಿ, ಸೆಟ್ಲ್ ಮಾಡ್ತೀನಿ, ಹಂಗೆ ಮತ್ತೆ ಕೊಟ್ಬಿಟ್ಟು ನಿನ್ನ ಮುಂದೆ ಚೆನ್ನಾಗಿ ಬೆಳೆಸ್ತೀನಿ, ಆ ರೀತಿ ಎಲ್ಲ ಬೇಡಿಕೆಗಳನ್ನ ಇಡ್ತಾರೆ ಶಿವನ ಹತ್ರ. ಅವನು ನನ್ನ ಹತ್ರ ಬಂದ್ಬಿಟ್ಟು ನನ್ನನ್ನು ಒಂದು ಏನು ಹಿಂಗೆ ಕಾದು, ನಾನು ಬೇಜಾರಲ್ಲಿದ್ದಾಗ ಅವನು ನಾನು ಕರ್ಕೊಂಡೋಗಿ ಒಂದಿನ ಹೇಳ್ತಾನೆ, ಹಿಂಗೆ ನಿನಗೆ ಏನಿರಬೇಕು ಹೇಳು, ಅಣ್ಣ ಮಾಡಿಕೊಡ್ತಾರೆ, ನೀನೇನಾದರೂ ಬೇಡ ಅದು ಅಂತ ಹೇಳಿ ಎಲ್ಲನೂ ಹೇಳಿ, ಏನಕ್ಕೂ ನೀನೇನು ತಲೆ ಕೆಡಿಸ್ಕೋಬೇಡ ಅಂತೇಳಿ ಶಿವು ನನಗೆ ಫೋರ್ಸ್ಫುಲ್ಲಿ ಬ್ಲ್ಯಾಕ್ ಮೇಲ್ ಅವನೇ ಬ್ಲ್ಯಾಕ್ ನಾನು ಆಲ್ರೆಡಿ ಬ್ಲ್ಯಾಕ್ ಮೇಲ್ ಮಾಡಬೇಕು, ಅವನೇ ನನಗೆ ಬ್ಲ್ಯಾಕ್ ಮೇಲ್ ಮಾಡೋದಿಲ್ಲ, ಅದಕ್ಕೆ ಬೇರೆ ಥರದಲ್ಲಿ ಹೋಗೋಕ್ಕೋದ್ರೆ ನೀನು ನಿನ್ನ ಮುಗಿಸ್ಬಿಡ್ತಾರೆ ಆ ಥರ ಎಲ್ಲ. Oh, 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 oh